ಆದರೆ ದಾನಿಯೇಲನು ಈ ರೀತಿಯಾಗಿ ಘನವಂತನಾಗಿ ಮಾರ್ಪಡಲಿಗೆ ಕಾರಣ ಅವನು ಮಾಡಿದಂಥ ಪ್ರಾರ್ಥನೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ದಾನಿಯೇಲನ ಜೀವಿತದಲ್ಲಿ ಪ್ರಾರ್ಥನೆ ಅನ್ನುವಂಥದ್ದು ಅವನ ಜೊತೆಯಲ್ಲೇ ಇರುವಂಥದ್ದಾಗಿತ್ತು. ದಾನಿಯೇಲನು ಏನು ಮಾಡಿದನು? ಆ ಪ್ರಾರ್ಥನೆ ಅವನ ಜೊತೆಯಲ್ಲಿ ಅವನ ದೇಹದಲ್ಲಿ ಅಂಟಿಕೊಂಡಿರುವಂಥದ್ದಾಗಿತ್ತು. ಪ್ರಾರ್ಥನೆಯೇ ಅವನ ಉಸಿರಾಗಿರುವಂಥದ್ದಾಗಿತ್ತು. ಪ್ರಾರ್ಥನೆ ಯಾವಾಗಲೂ ಪ್ರಾರ್ಥನೆ ಮಾಡುವವನಾಗಿದ್ದನು. ಆ ಪ್ರಾರ್ಥನೆ ನಿಮಿತ್ತವಾಗಿಯೇ ದೇವರು ಅವನನ್ನು ಗಣಪಡಿಸಲಿಕ್ಕೆ ಸಾಧ್ಯವಾಯಿತು. ನಾವು ಓದಿಕೊಳ್ಳೋಣ, ಅದೇ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯವನ್ನು ನಾವು ಓದೋಣ. 6ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅದರಲ್ಲಿ ಇರುವಂಥ ಕೆಲವೊಂದು ಕಾರ್ಯಗಳನ್ನು ನಿಮಗೆ ಹೇಳಿ ಮುಂದೆ ನಾನು ಹೋಗುವವನಾಗಿರುತ್ತೇನೆ. ಅವನು ಮಾಡಿದಂಥ ಪ್ರಾರ್ಥನೆ ಅದರಲ್ಲಿ ಇರುವಂಥದ್ದಾಗಿದೆ. ಶಾಸನಕ್ಕೆ ರುಚಿವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರವನ್ನು ಸಲ್ಲಿಸಿದನು. ಅಲ್ಲೆಲುಯಾ. ನಮ್ಮೆಲ್ಲರಿಗೂ ಇದು ಘಟನೆ ಗೊತ್ತಿರುವಂಥದ್ದಾಗಿದೆ. ದಾನಿಯೇಲನು ಒಂದು ಒಳ್ಳೆ ಒಬ್ಬ ಅಧಿಕಾರಿಯಾಗಿದ್ದನು. ಯಾವ ರೀತಿಯಾದ ಒಂದು ಲಂಚ ಲಾವಣೆಗಳನ್ನು ತೆಗೆದುಕೊಳ್ಳದೆ, ಯಾವ ಅಕ್ರಮಗಳನ್ನು ಮಾಡದೆ, ಒಂದು ಒಳ್ಳೆ ನಂಬಿಗಸ್ತನಾದ ಒಂದು ಅಧಿಕಾರಿಯಾಗಿ ದೇಶದಲ್ಲಿ ಅವನೇನು ಮಾಡುತ್ತಿದ್ದನು, ಸೇವೆ ಮಾಡುತ್ತಿದ್ದನು. ಅದ ನಿಮಿತ್ತವಾಗಿ ಅವನನ್ನು ಯಾವ ತಪ್ಪು ಅವನಲ್ಲಿ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಅವನ ಜೊತೆಯಲ್ಲಿ ಸೇವೆ ಮಾಡುತ್ತಿದ್ದಂಥ ಅಧಿಕಾರಿಗಳು ಅವನನ್ನು ಹೇಗಾದರೂ ತಪ್ಪು ಕಂಡುಹಿಡಿದು ಅವನನ್ನು ಕೆಳಗಡೆ ಹಾಕಬೇಕು, ಅವನನ್ನು ಸಾಯಿಸಬೇಕು ಎಂಬುದಾಗಿ ಪ್ರಯತ್ನ ಮಾಡಿ ರಾಜನ ಅವ್ರು ಏನು ಮಾಡಿದರು, ರಾಜನಿಗೆ ಅದನ್ನು ತಿಳಿಸಿ ಅವನನ್ನು ಸಾಯಿಸಬೇಕು ಎಂಬುದಾಗಿ ಪ್ರಯತ್ನ ಮಾಡಿದರು. ಆದರೆ ಒಂದು ತಪ್ಪನ್ನು ಕೂಡ ಅವನಲ್ಲಿ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಅಷ್ಟು ಅವನು ನಂಬಿಗಸ್ತನಾಗಿ ಒಂದು ಉತ್ತಮವಾದ ಕೆಲಸವನ್ನು ಆ ಒಂದು ಸಾಮ್ರಾಜ್ಯದಲ್ಲಿ ಅವನೇನು ಮಾಡಿದನು, ರಾಜನಿಗೆ ನಂಬಿಗಸ್ತನಾಗಿ ದೇವರಿಗೆ ನಂಬಿಗಸ್ತನಾಗಿ ತನ್ನ ಸೇವೆಯನ್ನು ಮಾಡುತ್ತಾ ಇದ್ದನು. ಅದರಿಂದ ಯಾವ ತಪ್ಪವನ್ನು ಕಂಡುಹಿಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅವ್ರು ಏನು ಮಾಡಿದರು, ಅವನು ಆರಾಧಿಸುವ ಆ ಆರಾಧನೆಯಿಂದಲೇ, ಅವನು ಸೇವಿಸುವಂಥ ದೇವರಿಂದಲೇ, ಅವನ ನಂಬಿಕೆಯಿಂದಲೇ ಅವನನ್ನು ನಾವೇನು ಮಾಡಬೇಕು, ತಪ್ಪು ಕಂಡುಹಿಡಬೇಕು ಎಂಬುದಕ್ಕಾಗಿ ಒಂದು ಉಪಾಯ ತಂತ್ರವನ್ನು ಜೊತೆ ಸೇವಕರುಗಳು ಅಧಿಕಾರಿಗಳು ಮಾಡಿದರು. ಯಾಕಂದರೆ ರಾಜನ ಬಳಿಯಲ್ಲಿ ಹೋಗಿ, ರಾಜನೇ, ಒಂದು ತಿಂಗಳ ಕಾಲ ನಿನ್ನನ್ನು ಹೊರತು ಬೇರೆ ಯಾರನ್ನು ಅವ್ರು ಏನು ಮಾಡಬಾರ್ದು, ಆರಾಧನೆ ಮಾಡಬಾರ್ದು, ಪ್ರಾರ್ಥಿಸಬಾರದು. ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ಆರಾಧನೆ ಮಾಡುವುದಾದರೆ ಅವರು ಸಿಂಹದ ಕವಿಯಲ್ಲಿ ಹಾಕಿ ಅವನ್ನು ಸಾಯಿಸಬೇಕೆಂಬುದಾಗಿ ಹೇಳಿದಾಗ ರಾಜನಿಗೂ ಸ್ವಲ್ಪ ಏನಾಗಿತ್ತು, ಆಸೆ ಬಂದಿತ್ತು ಅಲ್ವಾ. ನನ್ನನ್ನೇ ಎಲ್ಲರೂ ಆರಾಧನೆ ಮಾಡುವಾಗ, ನನ್ನಲ್ಲೇ ಎಲ್ಲರೂ ಬೇಡಿಕೊಳ್ಳುವಾಗ ನನಗೆ ಎಷ್ಟು ಹೆಮ್ಮೆ. ತನ್ನನ್ನು ದೇವರ ಸ್ಥಾನದಲ್ಲಿ ಇಟ್ಟುಕೊಂಡು ಅವನು ಕೂಡ ಏನು ಮಾಡುತ್ತಾನೆ, ಆಯ್ತು ಎಂಬುದನ್ನು ಖುಷಿಯಾಗಿ ಅವನೇನು ಮಾಡಿದ, ಪತ್ರಿಕೆ ಸಗಿ ಹಾಕಿ ಮುತ್ರಿ ಹಾಕಿ ಅದನ್ನು ಪ್ರಕಟಿಸಿದರು. ಆದರೆ ಅದೇ ಹೇಳ್ತಾ ಇದ್ರು ಈ ಆದರೆ ನಾವು ಓದಿದಂಥ ವಾಕ್ಯದಲ್ಲಿ ಶಾಸನಕ್ಕೆ ರುಚಿವಾದದ್ದು ಅಲ್ಲ, ರುಚಿವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ಮೂರಾವರ್ತಿ ಅವನು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಅಲ್ಲೆಲುಯಾ. ನಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಆ ಥರ ಬಂದರೆ ನಾನು ಮನೆಯೊಳಗೆ ಹೋಗಿ ಬಾಗಿಲು ಮುಚ್ಕೊಂಡು ಕಿಟಕಿಗಳನ್ನ ಹಾಕ್ಕೊಂಡು ನಾನು ಸೈಲೆಂಟ್ ಆಗಿ ಸಪ್ತನೇ ಬರದೆ ನಾನು ಪ್ರಾರ್ಥನೆ ಮಾಡಿದ್ರೆ, ನನ್ನ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿದರೆ ಯಾರು ಕೇಳ್ತಾರೆ, ಯಾರು ನೋಡ್ತಾರೆ, ಅವ್ರಿಗೇನು ಗೊತ್ತಾಗ್ತದೆ ಅನ್ಬೋದಾಗಿ ನಾವೇನು ಮಾಡ್ತೇವೆ ಅಂದುಕೊಂಡು ಆರಾಮಾಗಿರ್ತೀವಿ. ಇದು ನನಗಲ್ಲಪ್ಪ, ಎಲ್ಲ ಬೇರೆ ಯಾರಿಗೋ, ನಾನಂದು ಸಿಗಾಗಿಕೊಳ್ಳಲ್ಲ, ಬೇರೆ ಯಾರಿಗಾದ್ರೂ ಇರಲಿ ಎಂಬುದಾಗಿ ಆರಾಮಾಗಿರ್ತಿದ್ವಿ. ದಾನಿಯೇಲನು ಹಾಗೆ ಮಾಡಿಲ್ಲ. ದಾನಿಯೇಲ ಏನು ಮಾಡ್ದ, ಹೇಳಿರೆ, ಯಥಾ ಪ್ರಕಾರ ಅವನೇನು ಮಾಡಿದನು, ಕದವಿಲ್ಲದ ಅಲ್ಲ ಕಿಡಿಕಿ ಎಲ್ಲ ಕಿಡಿಕಿ ಇಲ್ಲದಂಥ ಆ ಒಂದು ಕೋಣೆ ಒಳಗೆ ಹೋಗಿ ಅವನು ಪ್ರಾರ್ಥನೆ ಮಾಡಿದನೇ ನೋಡುತ್ತಾರೆ. ಅದರಿಂದಲೇ ದೇವರು ಅವನನ್ನು ಗಣಪಡಿಸಿದನು. ಅಲ್ಲೆಲುಯಾ. ಅವರು ತಪ್ಪು ಕಂಡುಹಿಡಿದ್ರು, ಎಲ್ಲ ಮಾಡಿದ್ರು, ಆಮೇಲೆ ಸಿಂಹದ ಕವಿಯಲ್ಲಿ ಹಾಕಿದ್ರು, ದೇವರು ಅವನಿಗಾಗಿ ಯುದ್ಧ ಮಾಡಿ ಸಿಂಹದ ಬಾಯನ್ನು ಕಟ್ಟಿ ಹಾಕಿ ಅವನನ್ನು ರಕ್ಷಿಸಿದನು ಎಂಬುದಾಗಿ ನಾವು ನೋಡುತ್ತಾ ಅದರಿಂದ ಅವನು ಗಣಪಡಿಸಲ್ಪಟ್ಟನು. ಅಲ್ಲೆಲುಯಾ, ಅಲ್ಲೆಲುಯಾ. ಅಂದರೆ ದಾನಿಯೇಲನಾಗೆ ನಾವು ಕೂಡ ಏನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು,
ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ಕಷ್ಟದ ಮಧ್ಯದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡಬೇಕು. ಅವನು ಶಾಸನಕ್ಕೆ ರುಚಿಯಾದದು ಅವನು ತಿಳಿದು ಬಂದಾಗ ಅದನ್ನು ಅವನು ನೋಡಿರಿ, ಅದನ್ನು ರುಚಿವಾದದು ದಾನಿಯೇಲನಿಗೆ ತಿಳಿದಾಗ, ದಾನಿಯೇಲನಿಗೆ ತಿಳಿದಾಗ. ಎಲ್ಲರೂ ಹೇಳಿರಿ, ದಾನಿಯೇಲನಿಗೆ ತಿಳಿದಾಗ, ದಾನಿಯೇಲನಿಗೆ ತಿಳಿದಾಗ ಅವನು ಏನು ಮಾಡಿದನು? ಓ ಅಂತ ಅಳ್ತಾ ಕುಂತಿಲ್ಲ, ಅವನೇನು ಮಾಡಲಿಲ್ಲ ಅಲ್ವಾ, ರಾಜನ ಕಾಳನೋಗಿ ಹಿಡಿದಿಲ್ಲ. ಅವನೇನು ಮಾಡಿದನಂತೆ? ಪ್ರಾರ್ಥನೆ ಮಾಡಿದನಂತೆ. ಅಪೋಸ್ತಲ ಕೃತ್ಯಗಳ 4ನೇ ಅಧ್ಯಾಯದಲ್ಲಿ ಕೂಡ ಇದೇ ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಅಪೋಸ್ತಲ ಕೃತ್ಯಗಳು 4ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳುವಾಗ ಅದರಲ್ಲಿ ಒಂದು ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಸರಿ, 23ನೇ ವಾಕ್ಯದಿಂದ ನಾವು ಓದಿಕೊಳ್ಳ 4ನೇ ಅಧ್ಯಾಯ 23ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. ಅದರಲ್ಲಿ ಒಂದು ಇದೇ ರೀತಿಯಾದ ಒಂದು ಆಜ್ಞೆಯನ್ನು ಏನು ಮಾಡುತ್ತಾ ಇದ್ದಾರೆ ಹೇಳಿ ಪೇದರು ಯೋಹಾನನ್ನು ಹೊಡೆದು ಕಳಿಸ್ತಾ ಇದ್ದಾರೆ. ನೀವು ಇನ್ನು ಮುಂದೆ ಯೇಸು ಅನ್ನೋ ನಾಮವನ್ನು ನಿಮ್ಮ ಬಾಯಲ್ಲಿ ಉಚ್ಚರಿಸಬಾರದು, ಅದರ ಬಗ್ಗೆ ಮಾತಾಡಬಾರದು, ಅದರ ಬಗ್ಗೆ ನೀವು ಪ್ರಚಾರ ಮಾಡಬಾರ್ದು ಅಂತೇಳಿ ಖಂಡಿತವಾಗಿ ಅವರನ್ನು ಏನು ಮಾಡಿದರು? ಹೊಡೆದು ಅವ್ರನ್ನ ಕಳಿಸ್ತಾ ಇದ್ದಾರೆ. 23ನೇ ವಾಕ್ಯದಲ್ಲಿ ನೋಡುವಂಥ ಸಮಯದಲ್ಲಿ ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ನೋಡಿರಿ, ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಅವ್ರು ಕೇಳಿದ ಕೂಡಲೇ ಏನು ಮಾಡಿದ್ರಂತೆ? ಹೇಳಿರಿ, ಈ ರೀತಿಯಾದ ಒಂದು ಕಾರ್ಯವಾಗಿದೆ, ಈ ರೀತಿಯಾದ ಒಂದು ಘಟನೆ ಆಗಿದೆ ನಮಗೆ ಅಲ್ಲ. ಪ್ರಧಾನ ಯಾಜಕರು ಮತ್ತು ಹಿರಿಯರು ಎಲ್ಲರೂ ಸೇರಿ ತನಗೆ ಏನು ಮಾಡಿದರು, ಆಜ್ಞಾಪಿಸಿದ ಕಾರ್ಯಗಳನ್ನು ಅವ್ರಿಗೆ ಹೇಳುವಾಗ ಅದನ್ನು ಕೇಳಿದ ಕೂಡಲೇ ಅವ್ರು ಏಕ ಮನಸ್ಸಾಗಿ ಅವ್ರು ಏನು ಮಾಡಿದರು? ಪ್ರಾರ್ಥನೆ ಮಾಡಿದರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಇಲ್ಲಿ ದಾನಿಯೇಲನು ಶಾಸನಕ್ಕೆ ರುಚಿಯಾದದನ್ನು ಅವನು ತಿಳಿದಾಗ ಅವನು ಹೋಗಿ ಏನು ಮಾಡುತ್ತಾ ಇದ್ದಾನೆ? ಪ್ರಾರ್ಥನೆ ಮಾಡುತ್ತಾ ಇರೋದನ್ನು ನಾವು ನೋಡುತ್ತಾ ಇದ್ದೇವೆ. ನಮ್ಮ ಕಿವಿಯಲ್ಲಿ ನಮಗೆ ಈ ಕೇಳುವಂಥ ಸಂಗತಿಗಳನ್ನು ನಾವು ಕೂತುಕೊಂಡು ಮಾತಾಡದೆ ಚರ್ಚೆ ಮಾಡದೆ ನಾವೇನು ಮಾಡಬೇಕು, ಮಾಡತಕ್ಕದ್ದು ಒಂದೇ ಒಂದು ಪ್ರಾರ್ಥನೆ ಮಾಡುವಂಥದ್ದಾಗಿರುತ್ತದೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಇದು ಯಾರಿಗೆ ಬಂದಂಥ ಸಮಸ್ಯೆ? ಅಲ್ಲಿ ಅಪೋಸ್ತಲರು ಎಲ್ಲರಿಗೂ ಬಂದಂಥ ಒಂದು ಸಮಸ್ಯೆ, ಇಲ್ಲಿ ದಾನಿಯೇಲನಿಗೆ ಒಬ್ಬನಿಗೆ ಬಂದಂಥ ಸಮಸ್ಯೆ ಇದು. ಇವನು ಸ್ನೇಹಿತರ ಬಳಿಯಲ್ಲಿ ಹೋಗಲಿಲ್ಲ, ತನ್ನ ಒಂದು ಜನರ ಬಳಿಯಲ್ಲಿ ಅವನು ಹೋಗಲಿಲ್ಲ. ಅವನು ಏನು ಮಾಡುತ್ತಾ ಇದ್ದಾನೆ? ಏಕಾಂಗಿಯಾಗಿ ಅವನು ಏನು ಮಾಡುತ್ತಾ ಇದ್ದಾನೆ? ದೇವರ ಸನ್ನಿಧಿಯಲ್ಲಿ ಮೊಣಕಾಲಾಕಿ ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅಲ್ಲೆಲೂಯಾ. ದಾನಿಯೇಲನು ಮಾಡಿದಂಥ ಪ್ರಾರ್ಥನೆಯಲ್ಲಿ ಅವನು ಏಕಾಂಗಿಯಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅವನೇನು ಮಾಡ್ತಾನೆ? ಅದಕ್ಕಾಗಿ ನಮಗೆ ಪರ್ಸನಲ್ ಪ್ರೇಯರ್ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ವೈಯಕ್ತಿಕವಾದ ಒಂದು ಪ್ರಾರ್ಥನೆ ಪ್ರತಿಯೊಬ್ಬ ಸೇವಕರಾಗಲಿ ವಿಶ್ವಾಸಿಗಳಾಗಲಿ ವೈಯಕ್ತಿಕ ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಅವಶ್ಯಕತೆ ಇರುವಂಥದ್ದಾಗಿದೆ. ಇದು ಅವರಿಗೆ ಬಂದ ಸಮಸ್ಯೆ, ಇವರಿಗೆ ಬಂದಂಥ ಸಮಸ್ಯೆ, ಆ ಕುಟುಂಬದವರಿಗೆ ಬಂದ ಸಮಸ್ಯೆ, ಇದು ನನಗಲ್ಲ ಎಂಬುದಾಗಿ ನಾವು ಅಲ್ಲ ಕಳೆಯುವಂಥದ್ದಲ್ಲ. ನನಗೆ ಬಂದಾಗ ನಾನೇನು ಮಾಡಬೇಕು? ನೀವು ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡುವಾಗ ಬೇರೆಯವರ ಸಮಸ್ಯೆ ನನ್ನ ಸಮಸ್ಯೆ ಎಂಬುದಾಗಿ ನೀವು ಕೇಳಿದಾಗ ಪ್ರಾರ್ಥನೆ ಮಾಡುವಾಗ ನಿಮಗೆ ಸಮಸ್ಯೆ ಬರುವಾಗ ನೀವು ಹೋಗಿ ಪ್ರಾರ್ಥನೆ ಮಾಡೋರಾಗಿರುತ್ತೀರಿ. ಕಾರಣ ಆ ಪ್ರಾರ್ಥನೆಯ ರುಚಿ ನಿಮಗೆ ಗೊತ್ತಿರುವಂಥದ್ದಾಗಿರುತ್ತದೆ. ದಾನಿಯೇಲನು ಯಾರ ಬಳಿಯಲ್ಲೂ ಹೋಗಿ ಹೇಳಕ್ಕೆ ಹೋಗಲಿಲ್ಲ. ಅವನೇನು ಮಾಡಿದನು? ಅವನೇನು ತನ್ನ ಮನೆಗೆ ಹೋದನು, ಪ್ರಾರ್ಥನೆ ಕೋಣೆಯನ್ನು ಅವನೇನು ಮಾಡಿದನು? ತೆರೆದು ಒಳಗೆ ಹೋಗಿ ಅವನು ಪ್ರಾರ್ಥನೆ ಮಾಡಿದನು. ಏಕಾಂಗಿಯಾಗಿ ಅವನು ಪ್ರಾರ್ಥನೆ ಮಾಡಿದನು. ಅಲ್ಲೆಲೂಯಾ, ಅಲ್ಲೆಲೂಯಾ. ನಾವು ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಮಾಡುವಂಥದ್ದಿದೆ. ಅನೇಕರನ್ನು ಕೇಳುವಾಗ ಹೌದು ನಾವು ಪ್ರಾರ್ಥನೆ ಮಾಡ್ತೇವೆ. ಯಾವಾಗ ಪ್ರಾರ್ಥನೆ ಮಾಡುತ್ತೇವೆ? ರಾತ್ರಿ ಎಲ್ಲರೂ ಕೂತ್ಕೊಂಡು ಪ್ರಾರ್ಥನೆ ಮಾಡುತ್ತೇವೆ. ಯಾರು ಪ್ರಾರ್ಥನೆ? ಯಾರೊಬ್ಬರು ಮಾಡ್ತಾರೆ. ಅಯ್ಯ ಅಮ್ಮ, ನೀನು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀ? ನಿನಗೂ ದೇವರಿಗೆ ಇರುವಂಥ ಸಮಯ ಎಷ್ಟು? ನೀನು ಏಕಾಂಗಿಯಾಗಿ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ನೀನು ಮಾಡುವಂಥ ಪ್ರಾರ್ಥನೆ ಎಷ್ಟು ದಾಸು? ಎಷ್ಟೊತ್ತು ನೀನು ಮಾಡುತ್ತೆ? ಅದಕ್ಕೆ ಹೇಳಿದ್ರೆ ಉತ್ತರವೇ ಬರಲ್ಲ. ಈಗ ಅನೇಕರಲ್ಲಿ ನಾವು ಕೇಳುವಂಥ ಸಮಯದಲ್ಲಿ ಅದಕ್ಕೆ ಉತ್ತರ ಸಿಗಲ್ಲ ನಮಗೆ. ನಾನು ಪರ್ಸನಲ್ ಆಗಿ ನನಗೂ ದೇವರಿಗೆ ಇರುವಂಥ ಸಂಬಂಧ ಎಷ್ಟು ಮಟ್ಟಿಗೆ ಇರುವಂಥದ್ದಾಗಿದೆ, ಎಷ್ಟೊತ್ತು ನಾನು ದೇವರ ಸನ್ನಿಧಿಯಲ್ಲಿ ನಾನು ಕಳೀತಾ ಇದ್ದೇನೆ, ನಾನು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಎಷ್ಟು ಮಟ್ಟಿಗೆ ನಾನು ಕಳೀತಾ ಇದ್ದೇನೆ, ಆ ಪ್ರಾರ್ಥನೆ ಅನುಭವ ನಿಮಗೆ ಇರುವಂಥದ್ದಾಗಿದೆಯಾ? ಆ ಪ್ರಾರ್ಥನೆ ಅನುಭವ ನಿಮಗೆ ಇರುವಂಥದ್ದಾಗಿದೆಯಾ?
ಕುಟುಂಬ ಸಮೇತವಾಗಿ ಮಾಡಬಹುದು, ಸಮಸ್ಯೆ ಬಂದಾಗ ಸಭೆಯಾಗಿ ಕೂಡಿ ನಾವು ಪ್ರಾರ್ಥನೆ ಮಾಡಬಹುದು ಅಲ್ವಾ, ಕೂಡಿ ಬರುವಾಗ ನಾವು ಪ್ರಾರ್ಥನೆ ಮಾಡಬಹುದು, ಅದು ಬೇರೆ. ನಿನಗೂ ದೇವರಿಗೂ ಇರುವಂತ ಸಂಬಂಧ ಎಷ್ಟು ದೂರದಲ್ಲಿದೆ? ಕೆಲವರು 5 ನಿಮಿಷ ಅಂತಾರೆ, ಕೆಲವರು 3 ನಿಮಿಷ ಅಂತಾರೆ, ಕೆಲವರು 10 ನಿಮಿಷ ಅಂತಾರೆ. ಇಲ್ಲ, ಚೆನ್ನಾಗಿ ಪ್ರಾರ್ಥನೆ ಮಾಡೋರು ಎಷ್ಟು ತಾಸು ಮಾಡ್ತಾರೆ ಅಲ್ವ? ಅಟ್ಲೀಸ್ಟ್ ವಿಶ್ವಾಸಿ 1 ತಾಸಾದರೂ ಪ್ರಾರ್ಥನೆ ಮಾಡಬೇಕು. ನಿಮ್ಮಲ್ಲಿ ಪ್ರತಿಯೊಬ್ಬರು ನಾನು ಕೇಳುವಾಗ ರಕ್ಷಣೆ ಒಂದು ಎಷ್ಟು ವರ್ಷ ಆಗಿದೆ? 10 ವರ್ಷ ಆಗಿದೆ, 15 ವರ್ಷ ಆಗಿದೆ, 20 ವರ್ಷ ಆಗಿದೆ. ಇನ್ನೂ ಪರ್ಸನಲ್ ಪ್ರೇಯರ್ 1 ತಾಸು ಮಾಡಲಿಕ್ಕೆ ಆಗಲ್ಲ. ಇನ್ನು 1 ತಾಸು ಪ್ರಾರ್ಥನೆ ಮಾಡಲಿಕ್ಕೆ ಬಹಳ ಕಷ್ಟ, ಕಠಿನವಾಗಿರುತ್ತದೆ, ನಮಗೆ ಹೊರಾಡುವರಾಗಿರುತ್ತವೆ. ಯಾವಾಗಪ್ಪ 1 ತಾಸು ವಾಚ್ ನೋಡ್ತೀವಿ, ಪ್ರಾರ್ಥನೆ ಎಲ್ಲ ಯಶಸ್ವಿ ಸ್ತೋತ್ರ ಅಲ್ಲಲ್ಲಿಯ ಸ್ತೋತ್ರ ಅದು ಕೂಡ ಇದು ಕೂಡ ಅದು ಕೂಡ ಎಲ್ಲ ನೋಡ್ತೇವೆ. ಅಯ್ಯೋ 5 ನಿಮಿಷ ಆಗಿದೆ, ಇನ್ನು ಟೈಮ್ ಹೋಗಿಲ್ಲ. ಪ್ರಾರ್ಥನೆ ಮಾಡಲಿಕ್ಕೆ ಇನ್ನೂ ನಾವು ಕಲ್ತಿಲ್ಲ, ಇನ್ನು ದೇವರಿಗೆ ಸಮಯವನ್ನು ನಾವು ಕೊಡುತ್ತಾ ಇಲ್ಲ. ಏಕಾಂಗಿಯಾಗಿ ಅವನು ಪ್ರಾರ್ಥನೆ ಮಾಡಿದನು, ಅವನು ವೈಯಕ್ತಿಕ ಪ್ರಾರ್ಥನೆ ಅದುವಾಗಿರುವಂಥದ್ದಾಗಿತ್ತು. ಆದ್ದರಿಂದ ಅವನೇನು ಮಾಡಿದನು, ಸ್ಟ್ರೈಟ್ ಅವನೇನು ಮಾಡಿದನು, ಪ್ರೇಯರ್ ರೂಮ್ಗೆ ಹೋಗಿ ಅವನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದನು. ಅಲ್ಲೂಯ ಅಲ್ಲೂಯ. ನಿಮ್ಮ ಸಮಸ್ಯೆಗಾಗಿ, ನಿಮ್ಮ ಕಷ್ಟಗಳಿಗಾಗಿ, ನಿಮ್ಮ ಅಗತ್ಯಗಳಿಗಾಗಿ, ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ದೇವರ ಸನ್ನಿಧಿಯಲ್ಲಿ ಬಂದು ನೀವು ಮೊಣಕಾಲು ಹಾಕಿಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ದೇವರ ಪ್ರಾರ್ಥನೆಗೆ ಉತ್ತರ ಕೊಡುವನಾಗಿರುತ್ತಾನೆ. ಯಾರು ಬಂದು ನಿಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ, ಅಯ್ಯ ಅಪ್ಪ ನನಗೆ ಪ್ರಾರ್ಥನೆಯಲ್ಲಿ ಸಹಾಯ ಮಾಡಿರಿ ಎಂಬುದಾಗಿ ಹೇಳಿದ್ರೆ 1 ದಿನ 2 ದಿನ ಮಾಡಬಹುದು, ಆದರೆ ಪ್ರತಿದಿನ ನಿನಗಾಗಿ ಅವರು ಮಾಡೋದಿಲ್ಲ. ನಿನ್ನ ಸಮಸ್ಯೆಗೆ ನೀನೇ ಪ್ರಾರ್ಥನೆ ಮಾಡಬೇಕು. ನಿನ್ನ ಸಮಸ್ಯೆ ನಿನಗೆ ಅದು ಏನಾಗಿರುತ್ತೆ, ಭಾರ ಬರುವಂಥದ್ದಾಗಿರುತ್ತದೆ. ಬೇರೆಯವರ ಭಾರವನ್ನು ತೆಗೆದುಕೊಳ್ಳೋದಿಲ್ಲ, ನಿನ್ನ ಕಷ್ಟವನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳೋದು ಒಬ್ಬ ವ್ಯಕ್ತಿ ಯೇಸು ಮಾತ್ರವೇ. ಆದ್ದರಿಂದ ಯೇಸು ಏನು ಹೇಳುತ್ತಾ ಇದ್ದಾನೆ, ನಿನ್ನ ಕಷ್ಟವನ್ನು ನನ್ನ ಬಳಿಯಲ್ಲಿ ಬಂದು ಹೇಳು, ನಿನ್ನ ಭಾರವನ್ನು ನನ್ನ ಮೇಲೆ ಬಂದು ಹೇಳು. ಇಷ್ಟು ನಾನು ಜೋರಾಗಿ ಕರೆಸಿದ್ರೇನೆ ನಿದ್ದೆ ಬರುತ್ತೆ ಅಂದರೆ, ಏಕಾಂಗಿಯಾಗಿ ಬಂದು ನೀವು ಕೂತುಕೊಂಡಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಿದ್ದೆ ಮಾಡಿ ಹೋಗ್ತೀರಾ? ಅರ್ಥ ಆಗ್ತಾ ಇದೆಯಾ? ನೀವು ನಾವು ಎಷ್ಟು ತಾಸು ದೇವರ ಸನ್ನಿಧಿಯಲ್ಲಿ ಮೊರೆ ಇಡುತ್ತಾ ಇದ್ದೇವೆ? ಏಕಾಂಗಿಯಾಗಿ ನೀವು ಪ್ರಾರ್ಥನೆ ಮಾಡಬೇಕು, ಅದು ದೇವರು ಇಷ್ಟಪಡುವನಾಗಿದೆ. ನಿಮ್ಮ ಕಷ್ಟಗಳಿಗಾಗಿ, ನಿಮ್ಮ ಮನೆಯಲ್ಲಿರುವ ನಿಮ್ಮ ಸಮಸ್ಯೆಗಳಿಗಾಗಿ, ಮಕ್ಕಳ ಕುರಿತ ಒಂದು ವಿಷಯದಲ್ಲಿ, ಮಕ್ಕಳ ಎಜುಕೇಷನ್ ವಿಷಯದಲ್ಲಿ, ಒಂದು ವೇಳೆ ಫೀಸ್ ಕಟ್ಟಬೇಕಾದ ಹಣದ ಅಗತ್ಯಕ್ಕಾಗಿ ನೀವು ದೇವರ ಸನ್ನಿಧಿಯಲ್ಲಿ ಮೊರೆ ಇಡಿರಿ. ಇದು ಪಾಸ್ಟ್ರಿಗೆ ಮಾತ್ರವಲ್ಲ, ಪಾಸ್ಟ್ರಿಗಳ ಒಂದು ಅನುಭವನ ಕೇಳುತ್ತೇವೆ. ಪಾಸ್ಟ್ರಿ ಪ್ರಾರ್ಥನೆ ಮಾಡಿದಾಗ ಎಷ್ಟು ಸಹಾಯ ಬಂದಿತ್ತು, ಆ ಸೇವಕರು ಪ್ರಾರ್ಥನೆ ಮಾಡಿದಾಗ ಎಷ್ಟು ಸಹಾಯ ಅವರಿಗೆ ಬಂದಿತ್ತು, ಎಷ್ಟು ಹಣ ದೇವರವ್ರಿಗೆ ಒದಗಿಸಿ ಕೊಟ್ಟನಂತ ಸಾಕ್ಷಿಗಳನ್ನು ಕೇಳಲಿಕ್ಕೆ ಚೆನ್ನಾಗಿರುತ್ತದೆ. ನಿನ್ನ ನನ್ನ ಜೀವಿತದಲ್ಲಿ ಆ ಅನುಭವದೊಳಗೆ ನಾವು ಹಾದು ಹೋಗುತ್ತಾ ಇದ್ದೇವ? ನಾವು ಪ್ರಾರ್ಥನೆ ಮಾಡಿದಾಗ ನನಗೆ ಇಷ್ಟು ಅಗತ್ಯವಿತ್ತು, ದೇವರು ನನಗೆ ಅದನ್ನು ಒದಗಿಸಿ ಕೊಟ್ಟನು, ಈ ಕಷ್ಟದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ, ದೇವರು ಅದರಿಂದ ಬಿಡುಗಡೆ ಮಾಡಿದನಂತ ನಿನ್ನ ನನ್ನ ಸಾಕ್ಷಿ ನಾವು ಪ್ರತಿದಿನ ನಾವು ಕೇಳುತ್ತಾ ಇದ್ದೇವ, ನೋಡುತ್ತಾ ಇದ್ದೇವ? ಇಲ್ಲ. ಕಾರಣ ಏನಂದ್ರೆ, ನಾವು ಪರ್ಸನಲ್ ಆಗಿ ದೇವರ ಸನ್ನಿಧಿಯಲ್ಲಿ ಕೂತುಕೊಳ್ಳೋದಕ್ಕೆ ನಾವು ಸಮಯವನ್ನು ನಾವು ಕೊಡುತ್ತಾ ಇಲ್ಲ. ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿರುವುದಾದರೆ ಇಷ್ಟು ಮಟ್ಟಿಗೆ ನಾವು ಎಷ್ಟೋ ನಾವು ಬೆಳೆದಿರುತ್ತೇವೆ, ಇಷ್ಟು ಮಟ್ಟಿಗೆ ಎಷ್ಟೋ ನಾವು ಅದ್ಭುತಗಳನ್ನು ನಾವು ನೋಡಿರ್ತೇವೆ ನಮ್ಮ ಜೀವನದಲ್ಲಿ. ನಾವು ಯಾವ ಅನುಭವಗಳನ್ನು ಹೊಂದಿಕೊಂಡಿಲ್ಲ, ಯಾವ ಅದ್ಭುತಗಳನ್ನು ನಾವು ಅನುಭವಿಸಿಲ್ಲ, ಯಾವ ದೇವರ ಕಾರ್ಯಗಳನ್ನು ನಾವು ನೋಡಲಿಕ್ಕೆ ಆಗುತ್ತಾ ಇಲ್ಲ. ನಿಮ್ಮ ಪ್ರಾರ್ಥನೆ ಜೀವಿತವು, ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡೋದು ಬೇರೆ, ನೀನು ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡುವಂಥದ್ದು ಬೇರೆ. ನೀ ದೇವರಿಗೆ ಸಮಯವನ್ನು ಕೊಡು. ನೀ ದೇವರಿಗೆ ಸಮಯವನ್ನು ಕೊಡುವಾಗ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಕಾಣುವರಾಗಿರ. ಪ್ರತಿಯೊಬ್ಬರು ಕೂಡ ನಿಮಗಾಗಿ ಒಂದು ಸಮಯವನ್ನು ನೀವು ತೆಗೆದುಕೊಳ್ಳಬೇಕು.